ನೀವು ಆಧ್ಯಾತ್ಮಿಕತೆ ಅಂತ ಏನನ್ನ ಕರಿತಿರೋ ಅದೇನು ಮಾನಸಿಕ ಪ್ರಕ್ರಿಯೆ ಅಲ್ಲ ಇದಕ್ಕೂ ನಿಮ್ಮ ನೆನಪಿನ ಶಕ್ತಿಗೂ ಏನು ಸಂಬಂಧ ಇಲ್ಲ ಇದು ಜೀವ ಚೈತನ್ಯಕ್ಕೆ ಸಂಬಂಧಪಟ್ಟಿದ್ದು ಇದೊಂದು ಮೂಲಭೂತ ಪ್ರಕ್ರಿಯೆ ಜೀವದ ಒಂದು ತುಣುಕಾಗಿರೋ ನಿಮಗೆ ಹಾಗೆ ಇರೋದಕ್ಕೆ ಅನುಮತಿ ಕೊಟ್ಕೊಂಡ್ರೆ ಮಾತ್ರ ಇದು ಆಗಲು ಸಾಧ್ಯ ಇದನ್ನು ಮಾಡೋಕೆ ನಾವಿಲ್ಲಿ ಅನೇಕ ಸಂಗತಿಗಳನ್ನು ಕೈಗೊಳ್ಳುತ್ತೀವಿ ನೀವು ನೋಡಿರಬಹುದು ಆಶ್ರಮದಲ್ಲಿ ಜನರು ಆರೆಂಜ್ ಟ್ಯಾಕ್ಸ್ ಹಾಕೊಂಡು ಓಡಾಡ್ತಿರೋದನ್ನ ನೀವು ಈ ಸೈಲೆನ್ಸ್ ಟ್ಯಾಗ್ ಹಾಕೊಳ್ಳಿ ಮತ್ತು ಸುಮ್ಮನೆ ಬಾಯಿ ಮುಚ್ಚಿ ನಿಮ್ಮ ಬಾಯಿಯನ್ನು ಮುಚ್ಚೋದು ಕೇವಲ ಅರ್ಧದಷ್ಟು ಕೆಲಸ ಮಾತ್ರ ಮೌನವಾಗಿರೋದು ಯಾವಾಗ ಸಾಧ್ಯ ಅಂದರೆ ನಿಮ್ಮ ಬಗ್ಗೆ ನೀವು ಜಾಸ್ತಿ ಅಂದ್ಕೊಳ್ಳದೇ ಇದ್ದಾಗ ಮಾತ್ರ ನಿಮ್ಮ ಬಗ್ಗೆ ನೀವು ಏನಾದರೂ ಅಂದ್ಕೊಂಡ್ರೆ ನಾನು ಜಾಣ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಇರೋಕ್ಕೆ ಹೇಗೆ ಸಾಧ್ಯ ನಿಮಗೆ ನೀವೇ ಹೇಳಿ ನೀವು ನಾನು ಜಾಣ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಇರೋಕ್ಕೆ ಹೇಗೆ ಸಾಧ್ಯ ನೀವು ನಿಜವಾಗ್ಲೂ ಮೂರ್ಖರು ಈ ಅಸ್ತಿತ್ವದಲ್ಲಿರೋ ಯಾವುದ್ರ ಬಗ್ಗೆಯೂ ನಿಮ್ಗೇನೂ ಗೊತ್ತಿಲ್ಲ ಅಂತ ನಿಮ್ಗೆ ಮನವರಿಕೆ ಆದರೆ ಆವಾಗ ಹೌದಲ್ವಾ ಅವಾಗ ನೀವು ಜೀವನವನ್ನು ಸುಮ್ಮನೆ ನೋಡಬಹುದು ಮಹದಾಶ್ಚರ್ಯದ ದೃಷ್ಟಿಯಿಂದ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಬರದೆ ನೀವು ಎಲ್ಲಾದ್ರಲ್ಲೂ ಜಾಣರು ಅಂತ ಅಂದುಕೊಂಡ್ರೆ ನಿಮ್ಮ ತಲೆಯಲ್ಲಿ ವಿವರಣೆ ಲೆಕ್ಕಾಚಾರ ಇನ್ನೇನೋ ಅಸಂಬದ್ಧವಾದದ್ದು ನಡೀತಾನೇ ಇರುತ್ತೆ ಏನಾದರೂ ಒಂದನ್ನು ನೋಡಿದ್ರೆ ಸಾವಿರ ಯೋಚನೆಗಳು ಬಂದ್ಬಿಡುತ್ತವೆ ಅಲ್ವಾ ಈ ಸತ್ಸಂಗದಲ್ಲಿ ನೀವು ಸಂಪೂರ್ಣವಾಗಿ ಮೌನವಾಗಿನೋ ಕೂತ್ಕೊಂಡಿಲ್ಲ ನನ್ನ ಜೊತೆ ಸಮ್ಮತಿಸ್ತಾ ಇದ್ದೀರಿ ಅಸಮ್ಮತಿಸ್ತಾ ಇದ್ದೀರಿ ನಿಮ್ಮೊಳಗೆ ಏನೋ ಟೀಕೆ ಮಾಡ್ಕೋತಾ ಇದ್ದೀರಿ ಯಾರೋ ನಿಮ್ಮ ಪಕ್ಕ ಕೂತ್ಕೊಂಡಿರೋರು ಹಾಕೊಂಡಿರೋ ಬಟ್ಟೆ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಿ ಅದನ್ನು ಮೆಚ್ತಾ ಇದ್ದೀರಿ ಜರಿತಾ ಇದ್ದೀರಿ ಎಲ್ಲನೂ ನಡೀತಾ ಇದೆ ನಾನು ಹೇಳ್ತಾ ಇರುತ್ತಪ್ಪ ಯಾಕೆ ಅಂದರೆ ಯಾವಾಗ ನೀವು ನೀವು ಯೋಚಿಸೋದಕ್ಕೆ ಬೆಲೆ ಇದೆ ಅಂತ ಅಂದ್ಕೋತಿರೋ ಆಮೇಲೆ ಅದನ್ನು ನಿಮಗೆ ನಿಲ್ಸೋಕ್ಕಾಗಲ್ಲ ಏನು ಮಾಡಿದರೂ ನಿಲ್ಸೋಕ್ಕಾಗಲ್ಲ ಅದ ಹಾಗೆ ಓಡ್ತಾನೇ ಹೋಗುತ್ತೆ ನಿಮ್ಮ ಜೀವ ಚೈತನ್ಯದ ದೃಷ್ಟಿಯಿಂದ ನಿಮ್ಮ ಯೋಚನಾ ಪ್ರಕ್ರಿಯೆಗೆ ಏನೇನೂ ಬೆಲೆ ಇಲ್ಲ ಅಂತ ನೀವು ನೋಡಿದಾಗ ಅದು ಬರೀ ನೆನಪುಗಳ ಮರು ಸಂಸ್ಕರಣೆ ಅದು ಬರೀ ಅದೇ ಹಳೆ ಅಸಂಬದ್ಧ ಮರು ಸಂಸ್ಕರಣೆ ಆಗ್ತಾ ಇರೋದು ಆದರೆ ನೀವು ಅದರಲ್ಲಿ ಉತ್ಸುಕರಾಗಿದ್ರೆ ಈ ಮರು ಸಂಸ್ಕರಣೆಗೆ ನೀವು ವ್ಯಾಮೋಹಿತರಾದ್ರೆ ಇದು ಅದ್ಭುತ ಅಂತ ಅಂದ್ಕೊಂಡ್ರೆ ನಿಮ್ಗದನ್ನ ನಿಲ್ಸಕ್ಕಾಗಲ್ಲ ಅದರ ಪುನರಾವರ್ತನೆಯ ಶೈಲಿಯನ್ನು ನೀವು ನೋಡಿದರೆ ಅದರ ಮೂರ್ಖತನವನ್ನು ನೀವು ನೋಡಿದರೆ ಹಾಗೆ ನಿಧಾನವಾಗಿ ಅದರಿಂದ ನೀವು ದೂರ ಆಗ್ತೀರಾ ಮತ್ತೆ ಅದು ಬಿದ್ದು ಹೋಗುತ್ತೆ ಯಾಕೆ ಅಂದರೆ ಗಮನ ಸಿಗ್ತಿಲ್ಲ ಅಂದರೆ ಅದಕ್ಕೆ ಮುಂದೆ ಹೋಗೋಕ್ಕಾಗಲ್ಲ